ಭಾರತ ಕ್ರಿಕೆಟ್ ಇತಿಹಾಸದಲ್ಲಿ ಇವತ್ತಿನ ದಿನನ ಮರೆಯೋ ಹಾಗಿಲ್ಲ. ಭಾರತೀಯರು ಎಂದಿಗೂ ಜೂನ್ 25ನ್ನ ಮರೆಯೋ ಹಾಗೆ ಇಲ್ಲ. 37 ವರ್ಷಗಳ ಹಿಂದೆ ಇದೇ ದಿನ ಟೀಂ ಇಂಡಿಯಾ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ಚೊಚ್ಚಲ ಏಕದಿನ ವಿಶ್ವಕಪ್ ಗೆದ್ದು ಇಡೀ ಭಾರತವೇ ಬೀಗಿತ್ತು. ಇಂದು ಮತ್ತೆ ಅದೇ ದಿನವನ್ನ ನೆನಪು ಮಾಡಿಕೊಳ್ತಿದ್ದಾರೆ ಭಾರತೀಯರು. ಕ್ರಿಕೆಟ್ ಕಾಶಿ ಅಂತಾನೆ ಪ್ರಖ್ಯಾತವಾದಂಥ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ 1983ರ ಜೂನ್ 25ರಂದು 3ನೇ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯ ನಡೆದಿತ್ತು. ಈ ವೇಳೆ ಎರಡು ಬಾರಿ ವಿಜೇತವಾಗಿದ್ದಂಥ ವೆಸ್ಟ್ ಇಂಡೀಸ್ ತಂಡವನ್ನ ಭಾರತ 43 ರನ್ಗಳಿಂದ ಸೋಲಿಸಿ ಟ್ರೋಫಿಯನ್ನ ಗೆದ್ದುಕೊಂಡಿತ್ತು. ನಿಜಕ್ಕೂ ಆ ಗಳಿಗೆಯನ್ನ ಅಲ್ಲಿ ನೆರೆದಿದ್ದ ಯಾರೂ ಕೂಡ ಮರೆಯುವಂತಿಲ್ಲ. ಫೈನಲ್ ಪಂದ್ಯದಲ್ಲಿ ವಿಂಡೀಸ್ ಬೌಲರ್ಗಳ ದಾಳಿಯಲ್ಲಿ ಭಾರತವು 54.5 ಓವರ್ಗಳಲ್ಲಿ 183 ರನ್ಗಳಿಗೆ ಆಲ್ ಔಟ್ ಆಗಿತ್ತು. ಇನ್ನು ವಿಂಡೀಸ್ ತಂಡಕ್ಕೆ 183 ರನ್ಗಳ ಗುರಿ ಇತ್ತು. ಆದರೆ ವಿಂಡೀಸ್ ತಂಡ ಕೇವಲ 140 ರನ್ಗಳಿಗೆ ಆಲ್ ಔಟ್ ಆದರು. ಹೀಗಾಗಿ ಭಾರತ ಮೊದಲ ಬಾರಿಗೆ ವಿಶ್ವಕಪ್ ಅನ್ನು ಎತ್ತಿ ಹಿಡಿದಿತ್ತು. ಇನ್ನು ಆಗ ತಂಡದ ಕ್ಯಾಪ್ಟನ್ ಕಪಿಲ್ ದೇವ್ ಆಗಿದ್ರು. ಕಪಿಲ್ ದೇವ್ ಸೆಮಿಫೈನಲ್ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಅದ್ಭುತವಾದ ಆಲ್ರೌಂಡ್ ಪ್ರದರ್ಶನವನ್ನು ತೋರಿಸಿದ್ರು. ಇನ್ನು ಕಪಿಲ್ ದೇವ್ ನೇತೃತ್ವದ ತಂಡ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದುಕೊಟ್ಟು ಇಂದಿಗೆ ಬರೋಬ್ಬರಿ 37 ವರ್ಷಗಳಾಗಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು, ಟೀಂ ಇಂಡಿಯಾ ಹಾಲಿ ಹಾಗೂ ಮಾಜಿ ಆಟಗಾರರು ಕಪಿಲ್ ಮತ್ತು ತಂಡಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಅಂದಿನ ವಿಶ್ವಕಪ್ ವಿಜೇತ ತಂಡದ ಸದಸ್ಯರು ವಿಶ್ವಕಪ್ ಗೆದ್ದ ಆ ಅವಿಸ್ಮರಣೀಯ ಕ್ಷಣಗಳನ್ನ ನೆನಪಿಸ್ಕೋತಾ ಇದ್ದಾರೆ.